ಹೇಳಿದ್ದಾರೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರು ಸಿಎಂ ಪಟ್ಟವನ್ನ ಗಿಟ್ಟಿಸಿಕೊಂಡು ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ. ಎಚ್ ಎ ಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರು. ಎಚ್ ಎ ಎಲ್ ಗೆ ಆಗಮಿಸಿದ್ದಾರೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರು. ನೋಡ್ತಾ ಇದ್ದೀರಾ ನೀವು, ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ದೆಹಲಿಯಿಂದ ಎಚ್ ಎ ಎಲ್ ಗೆ ಬಂದು ಸಿದ್ದು ಡಿ ಕೆ ಶಿ ಅವರು ಬಂದಿರತಕ್ಕಂಥದ್ದು. ಈ ಹಿನ್ನೆಲೆ ಅವರಿಗೆ ಸ್ವಾಗತಕ್ಕಾಗಿ ಕೂಡ ಭರ್ಜರಿಯಾಗಿ ಅವರ ಒಂದು ಭರ್ಜರಿ ಎಂಟ್ರಿಗೆ ಸ್ವಾಗತ ಕೋರಲು ನೂತನ ಶಾಸಕರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಬೆಂಬಲಿಗರಾಗಿರ್ಬೋದು ಇಷ್ಟೊತ್ತು ಕಾದುಕೊಳ್ತಿದ್ರು ಯಾವಾಗ ಬರ್ತಾರೆ ಸಿದ್ದರಾಮಯ್ಯ ಅವರು ಅಂತ ಹೇಳಿ. ಈಗ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು, ದೆಹಲಿಯಿಂದ ಎಚ್ ಎ ಎಲ್ ಗೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಯಾವಾಗ್ಲೂ ಕೂಡ ಹೋಗ್ತಾ ಇದ್ರು ದೆಹಲಿಗೆ, ಹೋಗ್ತಾ ಇದ್ರು ದೆಹಲಿಯಿಂದ ಬರ್ತಾ ಇದ್ರು ಬೆಂಗಳೂರಿಗೆ. ಆದ್ರೆ ಈ ಬಾರಿ ಮಾತ್ರ ಸ್ವಲ್ಪ ಡಿಫ್ರೆಂಟ್, ಯಾಕಂದ್ರೆ ಸಿದ್ದರಾಮಯ್ಯನವರು ನಾರ್ಮಲ್ ಆಗಿ ಬರ್ತಾ ಇಲ್ಲ, ಸಿಎಂ ಪಟ್ಟವನ್ನ ಗಿಟ್ಟಿಸಿಕೊಂಡು ದೆಹಲಿಯಿಂದ ಬರ್ತಾ ಇರುವಂತದ್ದು. ಈ ಹಿನ್ನೆಲೆ ಅಭಿಮಾನಿಗಳಿಗೆ ಹರ್ಷೋದ್ಗಾರ, ಅಭಿಮಾನಿಗಳ ಸಂತಸ ಈಗ ಮುಗಿಲು ಮುಟ್ಟಿದೆ. ಸೊ ಹಾಗಾಗಿ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಲು, ಸ್ವಾಗತ ಕೋರಲು ಭರ್ಜರಿಯಾಗಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇಷ್ಟೊತ್ತು ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಅಭಿಮಾನಿಗಳು, ಬೆಂಬಲಿಗರು, ಕಾರ್ಯಕರ್ತರು ಎಚ್ ಎ ಎಲ್ ವಿಮಾನ ನಿಲ್ದಾಣದತ್ತ ಕಾದು ಕುಳಿತಿದ್ರು. ಹೂವಿನ ಸಡಗರ ಆಗಿರ್ಬೋದು, ಎಲ್ಲಾ ರೀತಿಯಾದಂತ ಬರದ ಸಿದ್ಧತೆಯನ್ನ ಮಾಡಿಕೊಂಡು ಕಾದು ಕುಳಿತಿದ್ರು. ಈಗ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಬಂದಿದ್ದಾರೆ, ಎಚ್ ಎ ಎಲ್ ವಿಮಾನ ನಿಲ್ದಾಣದಲ್ಲಿದ್ದಾರೆ. ದೆಹಲಿಯಿಂದ ಎಚ್ ಎ ಎಲ್ ಗೆ ಬಂದಂತಹ ಡಿ ಕೆ ಶಿ ಹಾಗೆ ಸಿದ್ದರಾಮಯ್ಯನವರು ಮೂರ್ನಾಲ್ಕು ದಿನದಿಂದಲೂ ಕೂಡ ಸಿದ್ದರಾಮಯ್ಯನವರು ದೆಹಲಿಗೆಲ್ಲೇ ಬೀಡ್ಬಿಟ್ಟಿದ್ರು, ದೆಹಲಿಗೆಲ್ಲೇ ಇದ್ರು. ಆದ್ರೆ ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ, ಅದು ಸಾದಾ ಸಿದ್ಧವಾಗಿ ಅಲ್ಲ, ಸಿಎಂ ಪಟ್ಟವನ್ನ ಗಿಟ್ಟಿಸಿಕೊಂಡು ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ರಾಜ್ಯದಲ್ಲಿ ಇನ್ನು ಇನ್ಮೇಲಿಂದ ಟಗರು ದರ್ಬಾರ್ ನಡೆಯಲಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಸಿಎಲ್ಪಿ ಮೀಟಿಂಗ್ ಕೂಡ ನಡೆಯಲಿದೆ. ಸಿಎಲ್ಪಿ ಮೀಟಿಂಗ್ಗಾಗಿ ಭಾಗಿಯಾಗಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಈಗ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಪಟಾಕಿ ಸದ್ದು ಆಗಿರ್ಬೋದು, ಅವರಿಗಾಗಿ ಹೂವಿನ ಸುರಿಮಳೆಯನ್ನ ಸುರಿಸಲು ಭರದ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಸೊ ಈಗ ಆ ಕ್ಷಣವನ್ನ ನೀವು ಕಣ್ತುಂಬಿಕೊಳ್ಬಹುದು.